ಕೃಷಿ ತೋಟಗಾರಿಕೆ ರೇಷ್ಮೆ ಇಲಾಖೆ ಮತ್ತು ಕೃಷಿಕರ ಸಮಾಜದ ವತಿಯಿಂದ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಶಾಲಾ ಆವರಣದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ರೈತರನ್ನು ಒಟ್ಟುಗೂಡಿಸಿ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ಇಲಾಖೆಗಳ ಅಧಿಕಾರಿಗಳಿಂದ ರೈತ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ರೈತರಿಗೆ ಸರ್ಕಾರದಿಂದ ಸಿಗುವ ಅನುಕೂಲತೆಗಳನ್ನು ಇಲಾಖೆಗಳ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟರು. ಈ ವರ್ಷ ಹೆಚ್ಚು ಅತಿವೃಷ್ಟಿ ಆದ್ದರಿಂದ ರೈತರು ಕಂಗಾಲಾಗಿದ್ದು ಬೆಳೆಗಳಿಗೆ ಸರ್ಕಾರ ಪರಿಹಾರವನ್ನು ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಬೆಳೆಗಳಿಗೆ ಸಮೀಕ್ಷೆ ಮಾಡಿಸಿ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ಪಡೆದುಕೊಳ್ಳಬೇಕು ಎಂದು ರೈತರಿಗೆ ತಿಳಿಸಿದ್ದಾರೆ. ಈಗ ರೈತ ಹಸಿದು ಉಣುವುದು ಸಹಜ, ಹಸಿಯದೆ ಉಣುವುದು ವಿಕೃತಿ. ಆದರೆ ರೈತ ಎಲ್ಲರ ಹಸಿವನ್ನು ನೀಗಿಸುವನು ಒಂದು ರೈತ, ಅದೇ ಒಂದು ಸಂಸ್ಕೃತಿ. ಯಾವ ತರ ಅದಕ್ಕೆ ಏನಾದ್ರು ಬೇಕಾದ್ರೆ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ನಾವು ಅನುಸರಿಸ್ಕೊಂಡ್ರೆ ನಾವು ಯಾವ ರೀತಿ ಜೀವನ ಮಾಡ್ಬೋದು, ಉತ್ತಮವಾಗಿರ್ತಕ್ಕಂಥ ಜೀವನ ಮಾಡ್ಬೋದು ಅನ್ನೋದನ್ನ ಇಂಪಾರ್ಟೆಂಟ್. ಒಂದು ಈ ಒಂದು ದಿವಸ ರೈತ ದಿನಾಚರಣೆ ದಿವಸ ತಮ್ಮೆಲ್ಲ ರೈತರಿಗೆ ನಾವೆಲ್ಲ ಗೊತ್ತು, ಶ್ರೀನಿವಾಸಪುರ ತಾಲೂಕು ಅಥವಾ ಕೋಲಾರ ಜಿಲ್ಲೆ ಅಂತಂದ್ರೆ ಅತಿ ಮುಖ್ಯವಾಗಿ ಸೊ ಮಾವು ಬೆಳೆಯನ್ನು ಬೆಳಿತೀವಿ ಎಲ್ಲ. ಮಾವು ಬೆಳೆಯಲ್ಲಿ ಅತಿ ಹೆಚ್ಚಿನತಕ್ಕಂತಹ ಆಧುನಿಕ ಕ್ರಮಗಳನ್ನು ಅನುಸರಿಸತಕ್ಕಂಥ ರೈತರು ಇದ್ದಾರೆ. ಆಮೇಲೆ ಮಾವು ಅಂದ್ರೆ ಬಿಡು ಏನಂತೆ, ಗಿಡ ನೆಟ್ಟು 2 ವರ್ಷ ಬೆಳೆದ್ರೆ ಸಾಕು, ಅದರಿಂದ ಏನೋ ಒಂದು ಇನ್ಕಮ್ ಬರ್ತದೆ, ಒಂದಷ್ಟು ಆದಾಯ ಬರ್ತದೆ ಅನ್ನೋಂಥ ರೈತರು ಕೂಡ ನಾವು ಕಂಡಿದ್ದೀವಿ. 2 ತರ ರೈತರು ಇದ್ದಾರೆ.